हत्सती पाठवतात. ಅವನು ಇಡೀ ಬಾಡಿನೇ ಕತ್ತೆ ಹೇಳ್ತಾನೆ. ನಮಸ್ಕಾರ ಎಲ್ಲರಿಗೂ ಶುಭಾಶಯಗಳು. ಕೋವಿಡ್ನಿಂದಾಗಿ ಕಳೆದ ಒಂದೆರಡು ವರ್ಷಗಳಿಂದ ನಾವೆಲ್ಲ ಒಂದು ರೀತಿಯ ಅಜ್ಞಾತವಾಸದಲ್ಲಿ ಇದ್ದಾಗ ನಾನಾ ರೀತಿಯಿಂದ ನಾನಾ ಹೊಸ ಕಿಟಕಿಗಳನ್ನು ಮನೆಯಲ್ಲಿ ಕೂತ್ಕೊಂಡೇ ತೆರೆದು ಮನಸ್ಸಿನ ಒಂದು ಕ್ಷಿತಿಜವನ್ನು ವಿಸ್ತರಿಸುವ ಕೆಲಸವನ್ನು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈಸೂರಿನಲ್ಲಿ ನೆಲೆಸಿರುವ 4C ಎನ್ನುವಂಥ ಈ ಒಂದು ಬಳಗ ಇದೆಯಲ್ಲ, ಅವರು ಕೈಗೊಂಡಿರುವ ಕೆಲಸ ನನಗೆ ಬಹಳ ಹೃದ್ಯವಾಗಿ ಮತ್ತು ಬಹಳ ಮಹತ್ವದ್ದಾಗಿ ಅನಿಸಿದೆ. ಮಕ್ಕಳಲ್ಲಿ ಕಥೆಯನ್ನು ಆಲಿಸುವ, ಕಥೆಯನ್ನು ಹೇಳುವ ಒಂದು ಒಂದು ಸ್ಫೂರ್ತಿಯನ್ನು ಕೊಡುವಂಥ ಕಾಯಕ ಇದು. ಮಕ್ಕಳಿಂದ ಕಥೆಯನ್ನು ಹೇಳಿಸೋದು, ಆ ಕಥೆಗಳನ್ನು ಆಲಿಸೋದು, ಯಾಕೆಂದರೆ ಪ್ರತಿ ಮಗುವೂ ಒಂದು ಕಥೆ, ಪ್ರತಿ ಮಗುವೇ ಒಂದು ಕಥೆ. ಆ ಮಗುವಿನ ವಿಸ್ಮಯದ ಜಗತ್ತಿನಲ್ಲಿ ಒಂದು ಕಥೆ ಹೇಗೆ ಬರ್ತದೆ ಅನ್ನೋದನ್ನು ಆಲಿಸೋದು ನಮ್ಮೆಲ್ಲರಿಗೂ ಒಂದು ಹೃದ್ಯವಾದಂಥ ಒಂದು ಬೆಚ್ಚಗಿನ ಒಂದು ಚಟುವಟಿಕೆ ಅದು. ಆ ಚಟುವಟಿಕೆಗೆ ಒಂದು ಮೂಲ ಸ್ಫೂರ್ತಿಯಾಗಿ ನಿಂತಿರುವಂಥ ನಿರಂಜನ್ ವಾನಳ್ಳಿಯವರ ವಾನಳ್ಳಿ ಬಳಗ, ಇಡೀ ಕುಟುಂಬವೇ ಅದರಲ್ಲಿದೆ. ಅದೇ ರೀತಿ ಶ್ರೀವತ್ಸ ಶರ್ಮಾ ಅವರು ಅದರ ಜೊತೆಗಿದ್ದಾರೆ. ಜೊತೆಗೆ ಎಲ್ಲ ಆಸಕ್ತರ ಬಳಗ ಸೇರಿಕೊಂಡು ಈ ಒಂದು ಕಥಾಯಾನ, ಒಂದು ಕಥಾ ಸಂಚಯ, ಕಥೆಯ ಜೊತೆಗಿನ ಒಂದು ಸಂಚಲನ ಇದೆಯಲ್ಲ, ಅದನ್ನು ಕಥಾ ಮ್ಯಾನಿಯಾ ಎನ್ನುವ ಹೆಸರಲ್ಲಿ ಮಾಡಿದರು. ಅದರಲ್ಲಿ 600ಕ್ಕೂ ಹೆಚ್ಚು ಜನ, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಕನ್ನಡ ಇದೆಯೋ, ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕನ್ನಡ ಇದೆಯೋ ಅಲ್ಲೆಲ್ಲ ಕಡೆಯಿಂದ 600ಕ್ಕೂ ಹೆಚ್ಚು ಪುಟಾಣಿಗಳು, ಮಕ್ಕಳು, ಅಂದರೆ 3ನೇ ವರ್ಷದಿಂದ 12 ವರ್ಷದವರೆಗಿನ ರೇಂಜಿನ ನಡುವಿನ ಮಕ್ಕಳು ನಾನಾ ಕಥೆಗಳನ್ನು ಹೇಳಿದರು. ಅವುಗಳನ್ನು ಒಂದು ಕೊನೆಯ ಹಂತದಲ್ಲಿ ನೋಡಿ ಅವುಗಳಲ್ಲಿ ಇದರಲ್ಲಿ ಉತ್ತಮ ಅಥವಾ ಉತ್ತಮ ಅಲ್ಲದ್ದು ಅನ್ನುವಂಥ ಪ್ರಶ್ನೆಯೇ ಇಲ್ಲ. ಮಕ್ಕಳು ಮಾಡಿದ್ದೆಲ್ಲ ಚೆಂದ. ಮಕ್ಕಳು ಮಾತಾಡ್ತಿದ್ದರೆ ಮುದ್ದು, ಮಕ್ಕಳು ಮಾತು ಮಾಡ್ತಾರೆ ಇನ್ನೂ ಮುದ್ದು. ಆ ಥರದ ಒಂದು ಸನ್ನಿವೇಶ ಇದು. ಭಾಳ ಕಷ್ಟದ ಕೆಲಸ ಅದು, ಯಾವುದನ್ನು ಇಡಬೇಕು, ಯಾವುದನ್ನು ಬಿಡಬೇಕು, ಅದನ್ನೆಲ್ಲ ಆರಂಭಿಕ ಹಂತದಲ್ಲಿ ನಿರಂಜನ್ ಅವರು, ಮಂಡ್ಯ ರಮೇಶ್, ನಟನಾ ತಂಡದವರು ಎಲ್ಲ ಸೇರಿ ಅದನ್ನು ಒಂದು ಹಂತಕ್ಕೆ ತಂದು ಕೊನೆಯ ಹಂತದಲ್ಲಿ ನಾನು ಒಂದಿಷ್ಟು ಕಥೆಗಳನ್ನು ಆಲಿಸಿ ನನಗೆ ಇಷ್ಟವಾದಂಥ ಕೆಲವು ಕಥೆಗಳನ್ನು ಆಯ್ಕೆ ಮಾಡಿದ್ದೇನೆ. ನನಗೆ ತುಂಬ ಖುಷಿಯ ಕೆಲಸ ಇದು, ಮಕ್ಕಳ ಕಥೆಗಳನ್ನು ಆಲಿಸೋದು. ಆಮೇಲೆ ಆ ಕಥೆಗಳನ್ನು ಆಯ್ಕೆ ಮಾಡುವಾಗ ಯಾವ ಮಾನದಂಡ ಇಲ್ಲವೇ ಇಲ್ಲ, ಮಕ್ಕಳ ಬಾಯಿಂದ ಬರುವ ಕಥೆಯನ್ನು ಆಲಿಸೋದು. ಅದು ಕೆಲವೊಂದು ಸಲ ಕತೆ ಚೆನ್ನಾಗಿರುತ್ತೆ, ಆದರೆ ಮಗು ತುಂಬ ಮುದ್ದು ಮುದ್ದಾಗಿ ಕೆಲವು ಸಾಲುಗಳನ್ನು ಬರೆಯುತ್ತೆ. ಕೆಲವೊಂದು ಕಡೆ ಕಥಾ ಅಂತಿದ್ರೂ ವಿಶೇಷ ಇರಲ್ಲ, ನಾವು 100 ಸಲ ಕೇಳಿದ ಕಥೆನೇ ಇರುತ್ತೆ. ಬಟ್ ಈ ಮಗು ಅದನ್ನು ಹೇಳುವಾಗ ಅದರ ಆವೇಶ, ಅದರ ಹುಮ್ಮಸ್ಸು, ಅದು ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಮಗು ಚೆನ್ನಾಗಿರುತ್ತೆ, ಬಟ್ ಅದು ಪಾಲಕರ ಪ್ರಾಂಪ್ಟಿಂಗು ನಮಗೆ ಅದರಲ್ಲಿ ಕಾಣ್ತಾ ಇರುತ್ತೆ. ಕೆಲವೊಂದು ಸಲ ಪಾಲಕರ ಪ್ರಾಂಪ್ಟಿಂಗನ್ನು ಮರೆತೂ ಕೂಡ ಮಗು ತನ್ನದೇ ಆದಂಥ ಒಂದು ಒಂದು ಎನರ್ಜಿಯಿಂದ ಒಂದು ಕಥೆಯನ್ನು ಹೇಳುತ್ತೆ. ಕೆಲವು ಮಕ್ಕಳಂತೂ ಆ ಕಥೆಯೇ ಆ ಮಕ್ಕಳನ್ನು ಆಡಿಸಿದೆ, ಅಂದರೆ ಆ ಕಥೆಯೇ ಆ ಮಕ್ಕಳ ಒಳಗಡೆ ಹೋಗಿ ಆ ಮಗುವಿನಿಂದ ಹಾವಭಾವಗಳನ್ನು ಹೊರಡಿಸಿದೆ. ಆಮೇಲೆ ಕಥೆ ಅಂದರೆ ಭಾವಾಭಿನಯ ಅಲ್ಲ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಆ ಥರದ ತಪ್ಪು ಕಲ್ಪನೆ ಇದೆ. ಎಷ್ಟೋ ಜನ ಕಾವ್ಯ ವಾಚನದಲ್ಲೂ ಅದೇ ಮಿಸ್ಟೇಕ್ ಮಾಡ್ತಾರೆ. ಭಾವಾಭಿನಯ ಅದು ಅಭಿನಯ ಅಲ್ಲವೇ ಅಲ್ಲ. ಕಥೆ ಅನ್ನೋದು ಕಥೆ ಹೇಳಬೇಕಷ್ಟೆ, ಹೇಳುವಾಗ ಅದು ಅನುಭವ ಆಗಬೇಕು, ಅದು ಕಥಾನುಭವ, ಅದು ಕಥಾಭಿನಯ ಅಲ್ಲ. ಈ ರೀತಿ ಒಂದು ಕಥೆಯನ್ನು ಅನುಭವ ಆಗಿಸುವೆಡೆಗೆ, ಅನುಭವಿಸಿಕೊಂಡು ಹಂಚಿಕೊಳ್ಳುವೆಡೆಗೆ ಈ ಮಕ್ಕಳು ಮಾಡಿರುವ ಪ್ರಯತ್ನ, ನೀವು ಅದನ್ನು ಇಡೀ ವರ್ಷ ನೋಡಲಿಟ್ಟಿದ್ದೀವಿ. ಎಲ್ಲ 600 ಕಥೆಗಳನ್ನು ಕೂಡ ಈ ಒಂದು 4C ಸಂಸ್ಥೆ, ನಟನ ಮತ್ತು ಬಳಗದ ಈ ಸಹಯೋಗದ ಈ ಕಾರ್ಯಕಲಾಪವನ್ನು ಇನ್ನೊಂದು ವರ್ಷ ನಿಮಗೆ ಉಣಬಡಿಸಲಿದೆ. ಆದರೆ ಆರಂಭಕ್ಕೆ ಒಂದು ಅದರ ಉತ್ಸಾಹದ ಆಚರಣೆ ಎನ್ನುವಂತೆ ಈ ವಿಜೇತರನ್ನು, ಅಂದರೆ ಅತ್ಯುತ್ತಮ ಕಥನಕಾರರು, ಒಂದು 10-12 ಕಥೆಗಳನ್ನು ನಾನು ಆಯ್ದಿದ್ದೇನೆ, ಒಂದು ಡಜನ್ ಅಂದ್ಕೊಳ್ಳಿ. ಆ ಕಥೆಗಳನ್ನು ಹೇಳಿದಂಥ ಮಕ್ಕಳಿಗೆ ಮತ್ತು ಅವುಗಳಿಗೆ ಒಂದು ಒಂದು ಸ್ಫೂರ್ತಿಯನ್ನು, ಪ್ರೋತ್ಸಾಹವನ್ನು ಕೊಟ್ಟಂಥ ಪಾಲಕರಿಗೆ ನನ್ನ ಅಭಿನಂದನೆಗಳು. ಆಮೇಲೆ ಇದರಲ್ಲಿ ಪಾಲ್ಗೊಂಡ ಎಲ್ಲ ಮಕ್ಕಳಿಗೂ, ಅವರ ಪಾಲಕರಿಗೂ, ಅವರ ಬಳಗಕ್ಕೂ, ಮತ್ತು ಬರೀ ಪಾಲಕರಾಗೋದಿಲ್ಲ, ಅಜ್ಜ ಅಜ್ಜಿಯಿಂದರೆ ಪಾಲು ಇರುತ್ತೆ ಇದರಲ್ಲಿ. ಹೆಚ್ಚಿನ ಸಲ ಮಕ್ಕಳು ಅಜ್ಜ ಅಜ್ಜಿಯಿಂದನೇ ಕಥೆಯನ್ನು ಕೇಳೋದು. ಹೀಗಾಗಿ ಅವರೆಲ್ಲರಿಗೂ ನನ್ನ ವಂದನೆಗಳು. ಕನ್ನಡ ಉಸಿರಾಡ್ತಾ ಇರುವ ಒಂದು ಒಂದು ಸಣ್ಣ ಒಂದು ಸೂಚನೆ ಇದು, ಕನ್ನಡದ ಒಂದು ಕಾರ್ಡಿಯೋಗ್ರಾಮ್ ಇದ್ದಂಗೆ. ಅದು ಕಾರ್ಡಿಯೋಗ್ರಾಮ್ ನೋಡಿದಾಗೆ, ಇಲೆಕ್ಟ್ರೋ ECG ಅಂತೀವಲ್ಲ, ಕನ್ನಡ ದ ಹಾರ್ಟ್ ಬೀಟ್ ಏನಿದೆ ಅನ್ನೋ ನೋಡೋದಿದ್ದರೆ ಕನ್ನಡದ ನಾನಾ ಕಡೆ, ಅದು ಅಮೆರಿಕಾ ಇರಬಹುದು, ಕಾಸರಗೋಡು ಇರಬಹುದು, ಮಣಿಪಾಲ ಇರಬಹುದು, ಬೆಂಗಳೂರು ಇರಬಹುದು, ಎಲ್ಲ ಕಡೆಯಿಂದ
ಕನ್ನಡದ ಒಂದು ಮಿಡಿತವನ್ನು ಮಕ್ಕಳ ಈ ಕಥೆಯಲ್ಲಿ ನಾವು ಆಲಿಸಬಹುದು. ಇದನ್ನು ಕೇಳುವ ನೋಡುವ ಒಂದು ಸುಯೋಗ ನನಗೆ ಒದಗಿಸಿದ್ದಕ್ಕೆ ನಾನು ಈ 4C ತಂಡಕ್ಕೆ, ವಾನಳ್ಳಿ ಕುಟುಂಬಕ್ಕೆ ಮತ್ತು ಶ್ರೀವತ್ಸ ಅವರಿಗೆ ಮತ್ತು ಇದಕ್ಕೆ ಸಹಯೋಗ ನೀಡಿದಂಥ ನಟನದ ಎಲ್ಲ ಜನಕ್ಕೆ ನನ್ನ ಅಭಿನಂದನೆಗಳನ್ನು ಹೇಳ್ತೇನೆ. ಎಲ್ಲರಿಗೂ ನೆಮ್ಮದಿ ಮತ್ತು ಚಡಪಡಿಕೆ ಮತ್ತು ಸ್ಫೂರ್ತಿ ಖಾಯಂ ಇರಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.